ಕನ್ನಡ ಚಲದಂ ಕಮಲ ಅಂಡ್ ಶೌಚಾಲಯ ಹೋರಾಟಗಾರ ಒನ್ ಅಂಡ್ ಓನ್ಲಿ ನಮ್ ಬ್ಲಾಕ್ ಟೋಪಿ ಕಪ್ಪು ಕನ್ನಡಕ ವಾಟಾಳ್ ನಾಗಣ್ಣ ಅದಾರಲ್ರಪ್ಪ ಇಲ್ಲಿ. ಓಕೆ ಸ್ಟಾಪ್ ಸ್ಟಾಪ್ ನಗಣ, ಹೊಸ ವರ್ಷ ಬಂತು, ಹಂಗಾಗಿ ತಮ್ಮಿಂದ ಹೊಸ ಮಾತು ಹೇಳ್ರಲ್ಲ. ಹೊಸ ವರ್ಷ ಓಕೆ, ಎಲ್ಲರಿಗೂ ಹರ್ಷ ತರಬೇಕು ಅಂತಕ್ಕಂಥದ್ದು ಹೊಸ ವರ್ಷದ ಅಷ್ಟೇನಾ ಅತ್ಯಂತ ಗಂಭೀರ ಚಿಂತನೆ ಸಂತೋಷ. ಓಕೆ ಸಾಕು ಸಾಕು ನಗಣ, ಸ್ವಲ್ಪ ಸ್ಟ್ರೇಟ್ ಆಗಿ ಕುಂತು ಗಟ್ಟಿಗೆ ಬತ್ತಾಡ್ರಪ್ಪ. ಹೊಸ ವರ್ಷ ಇವಾಗ ಹೇಳ್ರಿ. 2012 2013 ಬಂದಿರ್ಬೋದು. ಪ್ಲೀಸ್ ರಿಪೀಟ್ ಒನ್ ಸೆಕೆಂಡ್. 2012 2013 ಬಂದಿರ್ಬೋದು. ಏ ನಗಣ, 12 13 ಅಲ್ರಿ, ಓಕಾರ ಹೋಕಾರ ಕರೆಕ್ಟ್ ಆಗಿ ಮಾತಾಡ್ಬೇಕು. ನಾಲ್ಕು ಮಂದಿ ಮುಂದೆ ಏನ್ ನೀವು ಹೊರಗಿಲ್ಲ, ಮುಂದೆ ಹೇಳಪ್ಪ. ವರ್ಷ ಮುಂದೆ ಹೋಗಿದೆ, ನಾವೆಲ್ಲ ಹಿಂದ್ ಹೋಗಿದೀವಿ, ಸಮಸ್ಯೆ ಬಗೆಹರಿಲಿಲ್ಲ. ಓ ಹಂಗ, ಅದು ಕರೆಕ್ಟ್ ಬಿಡ್ರಿ. ಅಂದಾಗೆ ಎಕ್ಸಾಕ್ಟ್ಲಿ ಹೇಳ್ರಿ ಏನಂತ. ಮನುಷ್ಯನ ಹಕ್ಕು ಈಡೇರ್ಲಿಲ್ಲ. ಓಹೋಹೋಹೋ, ಅದು ಕರೆಕ್ಟ್. ನಗಣ, ಈ ನಿಮ್ ದೃಷ್ಟಿಯಲ್ಲಿ ಹೊಸ ವರ್ಷ ಹ್ಯಾಪಿ ತಂತನ್ರಿ. ಆದ್ರೆ ನನ್ನ ದೃಷ್ಟಿಯಲ್ಲಿ ಈ ಹೊಸ ವರ್ಷ ನಮಗೆ ಅರ್ಷ ತಂದಿಲ್ಲ. ಏನೋ ತಂದಿಲ್ರಿ ನಮಗೆ ಅರ್ಷ ತಂದಿಲ್ಲ. ಯಾಕ್ರಿ, ಏನಾಯ್ತು? ಈ ಹೊಸ ವರ್ಷ ಎಲ್ಲಿ ಉಚ್ಚೆ ಉಯ್ಯಬೇಕು? ಆಯಾ ನಿನ್ನ ಸುಂದರ ಹೇಳಮಟ ಏನಂದ್ರಿ? ಎಲ್ಲಿ 2013 ಹೊಸ ವರ್ಷ ಉಚ್ಚೆ ಎಲ್ಲಿ ಉಯ್ಯಬೇಕು? ಏ ಏನ್ರಿ ನಗಣ ಹಿಂಗಂತೀರಿ? 2012 ನಿಮ್ ಪಾಡಿ ನೀವು ಸಿಕ್ ಸಿಕ್ಕಲ್ ಹೋಯ್ತಿದ್ರಿ ಅಲ್ರಿ. ಇವಾಗ ಯಾರು ನಿಮಗೆ ಮತ್ತೆ ತಿಳಿಸ್ಬೇಕನ್ರಿ? 2013 ಪ್ರಧಾನಮಂತ್ರಿಗಳು ತಿಳಿಸ್ಬೇಕು, ಮತ್ತೆ ರಾಜ್ಯಪಾಲರು ತಿಳಿಸ್ಬೇಕು. ಏ ಬಾರಿ ಆಯ್ತು ಬಿಟ್ಟು ನಿಮ್ದು. ಸರಿ, ಇವಾಗ ಯಾರು ತಿಳಿಸ್ಬೇಕಂತ ಒಂದೇ ಉಸಿರಿನಲ್ಲಿ ಹೇಳ್ರಿ. ಶಾಸಕರುಗಳು, ಮಂತ್ರಿಗಳು, ನ್ಯಾಯಾಧೀಶರು ತಿಳಿಸ್ಬೇಕು. ಅಂದ್ರೆ ನೀವು ಅವ್ರು ತಿಳಿಸಿದಾಗ, ನೀವು ತಿಳಿಸಿದಾಗ ನಾವು ಉಚ್ಚೆ ಉಯ್ತೀವಿ, ಮತ್ತೆ ಅಲ್ಲಿವರೆಗೂ ನಾವು ಉಚ್ಚೆ ಉಯ್ಯೋದಿಲ್ಲ. ಆಯಾ ನಿನ್ನ ಜಸ್ಟ್ ವೇಟ್ ಎ ಮಿನಿಟ್, ನಂಗೇನು ಗೊತ್ತಿಲ್ಲ, ಅಲ್ಲಿ ನಮ್ಮ ಜಗದೀಶ್ ಶೆಟ್ಟರ್ ಬಂದೋಡ್ರಪ್ಪ, ಅವ್ರನ್ನ ಕೇಳ್ರಿ. ಜಗದೀಶ್ ಶೆಟ್ಟರ್ ಅವರೇ, ನೀವು ನೇರವಾಗಿ ತಿಳಿಸ್ತೀರಾ ಹೇಳಿ. ಓಕೆ ಹೋಗ್ಬಿಡಿ, ಇಲ್ಲಿ ಮನಮೋಹನ್ ಸಿಂಗ್ ಬಂದ್ರಿ, ಅವ್ರನ್ನೊಂದಿಷ್ಟು ಕೇಳ್ಬಿಡ್ರಪ್ಪ. ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರೇ, ಹೇಳಿ ಎಲ್ಲಿ ಉಚ್ಚಾಯಬೇಕು ತಕ್ಷಣ ಹೇಳ್ಬೇಕು ನೀವು ಹೇಳಿ, ನಾವು ನೀವು ಹೇಳೋವರೆಗೂ ನಾವು ಉಚ್ಚಾಯಲ್ಲ. ಛೇ ನಗಣ, ಏನ್ರಿ ಮನಮೋಹನ್ ಸಿಂಗ್ ಅವರು ಹಿಂಗ್ ನಗ್ತಾರಲ್ಲ. ಹೌದಾ, ಇದು ಏನ್ ಹಣೆ ಬರ? 2013 ವರ್ಷ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷ ಆಗಿದೆ, ಮಹಿಳೆಯರಿಗೆ ಶೌಚಾಲಯ ಇಲ್ಲ. ಇಲ್ಲ ಅಂದ್ರೆ ಶೌಚಾಲಯಕ್ಕೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಾರ್ರಿ? ಬೇಲಿ ಬೇಲಿ ಬೇಲಿ. ಎಲ್ರಿ ಬೇಲಿ ಬೇಲಿ ಬೇಲಿ? ಅದು 6 ಗಂಟೆಗೆ, 6 ಗಂಟೆಗೆ ಮಾತ್ರ ಕತ್ತಲಾದ ಮೇಲೆ ಬೇಲಿಗೆ ಹೋಗ್ತಕ್ಕಂಥದ್ದು. ಆ ಬೇಲಿಯ ಪಕ್ಕ ನಡೀತಕ್ಕಂಥ ನರಕ ಯಾತನೆ. ಎಂತ ಸ್ಟಡಿ ಮಾಡಿದ್ರಿ ನೀವು? ಬಹುಶಃ ನೀವು ಸ್ಟಡಿ ಮಾಡೋ ಲೆಕ್ಕಕ್ಕೆ ನಾವು ಡಾಕ್ಟರೇಟ್ ಕೊಡ್ಲೇಬೇಕು, ಮುಂದೆ ಕೊಡೋಣ. ಅಣ್ಣ, ಈಗ ನಿಮ್ ಸರ್ವೆ ಪ್ರಕಾರ ಎಲ್ಲೆಲ್ಲಿ ಎಷ್ಟೆಷ್ಟು ಶೌಚಾಲಯ ಬೇಕಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಡ್ರಪ್ಪ. ಬೆಂಗಳೂರು ನಗರ 1 15,000 ಶೌಚಾಲಯಗಳು ಬೇಕೇ ಬೇಕು. ಓಕೆ ಕರೆಕ್ಟು. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 5 ಕಿಲೋಮೀಟರ್ಗೆ 1 ಶೌಚಾಲಯ ಬೇಕೇ ಬೇಕು. ಮುಂದೆ ರಾಜ್ಯ ಹೆದ್ದಾರಿಗಳಲ್ಲಿ 10 ಕಿಲೋಮೀಟರ್ಗೆ 1 ಶೌಚಾಲಯ ಬೇಕೇ ಬೇಕು. ಅಣ್ಣ ಹೇಳಕ್ಕೆ ಕರೆಕ್ಟ್ ಲೆಕ್ಕ ಬರ್ಕೊಡ್ಲೇ. ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಸುಸಜ್ಜಿತವಾದಂಥ ಅತ್ಯುನ್ನತವಾದಂಥ ಒಂದೊಂದು ಶೌಚಾಲಯಕ್ಕೆ 10 ಲಕ್ಷ ಖರ್ಚಾದರೂ ಚಿಂತೆ ಇಲ್ಲ. ಪ್ರತಿ ಗ್ರಾಮಗಳಿಗೆ 5 ಶೌಚಾಲಯ ಬೇಕೇ ಬೇಕು. ಒಂದಕ್ಕೆ 10 ಆದ್ರೆ 5-50 ಲಕ್ಷ, ಏ ಭಾರಿ ಖರ್ಚಾಗತ್ತಲ್ರಪ್ಪ. ಸರಿ ಸರಿ ಮಾಡೋಣ, ಮುಂದೆ ಹೇಳ್ರಿ. ಅದಕ್ಕಾಗಿ ಈ 2013 ಹೊಸ ವರ್ಷ ಶೌಚಾಲಯ ವರ್ಷ, ಶೌಚಾಲಯ ಚಳವಳಿ ವರ್ಷ, ಶೌಚಾಲಯಕ್ಕಾಗಿ ಚಳವಳಿ. ಅದಕ್ಕಾಗಿ ಇವತ್ತು ಹೊಸ ವರ್ಷವನ್ನ ವಿನೂತನವಾಗಿ ವಿಶೇಷವಾಗಿ ಶೌಚಾಲಯ ಉಪಕರಣಗಳಿಟ್ಟು ಇಲ್ಲಿ ಕುಳಿತು ಮಲಗಿ ಸತ್ಯಾಗ್ರಹ ಮಾಡುವ ಮೂಲಕ ವಿನೂತನ ಚಳವಳಿಯನ್ನ ನಡೆಸ್ತಾ ಇದ್ದೇವೆ. ಹಂಗ ಮತ್ತೆ ಆಗ್ತಾಡ ಪಾಡಿರಿ ಹಲಗಿ.